ರಾಜ್ಯ ಸರ್ಕಾರದ್ದು ಒಂಥರ ಎಮ್ಮೆ ಚರ್ಮ ಇದ್ದಂಗೆ. ನಾವು ಎಷ್ಟು ಹೇಳಿದ್ರು ಅವ್ರಿಗೇನು ತಲೆಗೆ ಹೋಗ್ತಾ ಇಲ್ಲ. ಅವ್ರ ಬಿಹೇವಿಯರ್ ಹೇಗಿದೆ ಅಂತಂದ್ರೆ ಸಣ್ಣ ಮಕ್ಕಳ ರೀತಿ ಇದೆ. ಏನು ಸರ್ಕಾರದ ಭ್ರಷ್ಟಾಚಾರವನ್ನ ಖಂಡಿಸಿ ಇವತ್ತು ಈ ಪಾದಯಾತ್ರೆಯನ್ನ ಮಾಡ್ತಾ ಇದ್ದೇವೆ. ಇಷ್ಟು ದಿನ ಏನು ಮಾಡ್ತಾ ಇದ್ರು? ಬಂದು ಇಷ್ಟು ವರ್ಷ ಆಯ್ತಲ್ಲ, ಒಂದೂವರೆ ವರ್ಷದ ಮೇಲಾಯ್ತು. ಒಂದು ಜೇಬಲ್ಲಿ ಕಿತ್ಕೊಂಡು ಇನ್ನೊಂದು ಜೇಬಲ್ಲಿ ಚಿಲ್ಲರೆ ಕಾಸು ಹಾಕ್ತಾ ಇರತಕ್ಕಂತ ಈ ಒಂದು ಕಾಂಗ್ರೆಸ್ ಸರ್ಕಾರ, ನನ್ನ ಕಳ್ಳ ಅಲ್ಲ ನನ್ನ ಕಳ್ಳ ಅಲ್ಲ ಅಂತ ಹೇಳುವಂಥದ್ದು ಎದನ ನೋಡಿದೀರಾ? ನಮ್ಮ ಕಾರ್ಯಕ್ರಮ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಎಸ್ ವೀಕ್ಷಕರೇ, 5ನೇ ದಿನದ ಬಿಜೆಪಿ ಹಾಗೂ JDS ಪಾದಯಾತ್ರೆ ಮೈಸೂರು ಚಲೋ ಸಾಕಷ್ಟು ಹುರುಪಿನಿಂದ ಹುಮ್ಮಸ್ಸಿನಿಂದ ಹೆಜ್ಜೆ ಹಾಕ್ತಾ ಇರುವಂಥದ್ದು BJP ಹಾಗೂ JDS ನಾಯಕರು ಹಾಗೇನೆ ಕಾರ್ಯಕರ್ತರುಗಳು. ನನ್ನ ಜೊತೆ ಈಗ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಸಪ್ತಗಿರಿ ಗೌಡರು ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಮೊದಲನೇದಾಗಿ ಈ ಒಂದು ಪಾದಯಾತ್ರೆ ಸಾಕಷ್ಟು ಏನು ಯಶಸ್ಸು ಸಿಗ್ತಾ ಇರುವಂಥದ್ದು ಈ ಪಾದಯಾತ್ರೆಯಲ್ಲಿ. ಮಂಡ್ಯದಲ್ಲಿ ಸಾಕಷ್ಟು ಜನ ಸೇರಿದ್ರು, ಹಾಗೇನೆ ದಾರಿ ಉದ್ದಕ್ಕೂ ಬಂದು ಜನ ಸೇರ್ತಾ ಇರುವಂಥದ್ದು, ಕಾರ್ಯಕರ್ತರುಗಳು ಸಾಕಷ್ಟು ಹುಮ್ಮಸ್ಸಲ್ಲಿರುವಂಥದ್ದು. ರಾಜ್ಯ ಸರ್ಕಾರದ ವಿರುದ್ಧವಾದಂತಹ ಈ ಒಂದು ಪ್ರತಿಭಟನೆ, ಈ ಒಂದು ಪಾದಯಾತ್ರೆ, ಸೊ ಏನ್ ಹೇಳಕ್ ಬಯಸ್ತೀರಾ? ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡಕ್ ಬಯಸ್ತೀರಾ? ನಿಮ್ಮ ಪ್ರಶ್ನೆಲ್ಲೇ ಬಹಳ ಉತ್ತರಗಳನ್ನ ಕೊಟ್ಬಿಟ್ವಿ. ಬಹಳ ಹುಮ್ಮಸ್ಸಿನಲ್ಲಿ ರಾಜ್ಯಾದ್ಯಂತ ನಮ್ಮ ಕಾರ್ಯಕರ್ತರು ಎಲ್ಲಾ ಜಿಲ್ಲೆಗಳಿಂದ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅಂತೇಳಿ ಬಂದಿರತಕ್ಕಂಥದ್ದು ಅಷ್ಟೇ ಹುಮ್ಮಸ್ಸು, ಅಷ್ಟೇ ಒಂದು ಉತ್ಸಾಹದಿಂದ ಪಾಲ್ಗೊಳ್ತಾ ಇರತಕ್ಕಂಥದ್ದು ಸನ್ಮಾನ್ಯ ವಿಜೇಂದ್ರರವರ ಒಂದು ನೇತೃತ್ವದಲ್ಲಿ ಮತ್ತು ಎಲ್ಲ ನಮ್ಮ ನಾಯಕರು ಆರ್ ಅಶೋಕ್ ಅವರಾಗಿರ್ಬೋದು, ಎಲ್ಲ ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಯಶಸ್ವಿಯಾಗಿ ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ರಾಜ್ಯ ಸರ್ಕಾರದ್ದು ಒಂಥರ ಎಮ್ಮೆ ಚರ್ಮ ಇದ್ದಂಗೆ. ನಾವು ಎಷ್ಟು ಹೇಳಿದ್ರು ಅವ್ರಿಗೇನು ತಲೆಗೆ ಹೋಗ್ತಾ ಇಲ್ಲ. ಅವರು ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡೋದು ಬಿಟ್ಟು ಅವ್ರದ್ದೇ ಆದಂಥ ಸಣ್ಣ ಮಕ್ಕಳ ಥರ ಇದಾಗಿದೆಯಾ ಅದಾಗಿದೆಯಾ ಅಂಥೇಳಿ ಬೇರೆ ಬೇರೆ, ನಾವು ಬರೋದಕ್ಕೆ ಹೋಗೋಕ್ಕೆ ಮುಂಚೆ ಯಾವ ಊರಿಗೆ ಹೋಗ್ತಿದ್ದೀವೋ ಅದಕ್ಕೆ ಅಡ್ವಾನ್ಸ್ ಆಗಿ ಇನ್ನೊಂದು ಊರಿಗೆ ಹೋಗಿ ಅವರು ಜನಾಂದೋಲನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಡಳಿತ ಪಕ್ಷ ಮಾಡ್ತಕ್ಕಂಥ ಕೆಲಸ ಅದೆಲ್ಲ. ಅವರು ಅವರು ಅವ್ರ ಬಿಹೇವಿಯರ್ ಹೇಗಿದೆ ಅಂತಂದರೆ ಸಣ್ಣ ಮಕ್ಕಳ ರೀತಿ ಇದೆ. ನಾವೇನಾದರೂ ಕೇಳಿದ್ರೆ ಹೇಳ್ತಾರಲ್ಲ ಮಕ್ಕಳು ಎದುರು ಥರ ಕೊಡ್ತಾರಲ್ಲ, ಆ ಥರ ಆಗಿದೆ. ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ನೀವು ಮಾಡಿರ್ತಕ್ಕಂಥ ಮೂಢ ಹಗರಣ ಆಗಿರ್ಬೋದು, ವಾಲ್ಮೀಕಿ ನಿಗಮದಲ್ಲಾಗಿರ್ತಕ್ಕಂಥ ಅವ್ಯವಹಾರ ಆಗಿರ್ಬೋದು, ಅದಕ್ಕೆ ಸರಿಯಾದ ಉತ್ತರಗಳನ್ನು ಕೊಡಿ. ಮಾಡಿರ್ತಕ್ಕಂಥ ಮೋಸಕ್ಕೆ ನೀವು ಜನಕ್ಕೆ, ಜನ ಅತ್ಯಂತ ಬುದ್ಧಿವಂತರಿದ್ದಾರೆ, ಎಲ್ಲ ಪ್ರತ್ಯುತ್ತರ ಕೊಡ್ತಕ್ಕಂಥದ್ದಾಗ್ತದೆ. ಇದು ಹಿಂದೆ ಆಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಲೋಕಸಭಾ ಚುನಾವಣೆಯಲ್ಲೇ ಆಗಲೇ ಅರ್ಧ ಉತ್ತರ ಕೊಟ್ಟುಬಿಟ್ಟಿದ್ದಾರೆ ಜನ. ನೀವು ಮಾಡಿರ್ತಕ್ಕಂಥ ಈ ಆಡಳಿತ ಯಾವುದೇ ಉಪಯೋಗ ಇಲ್ಲ. ನೀವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಕೂಡ ಬರೀ ಮಾತಕ್ಕೆ ಸೀಮಿತವಾಗಿದೆ ಹೊರತು ಅದು ಯಾವುದಕ್ಕೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ನಿನ್ನೆ ಸನ್ಮಾನ್ಯ DK ಶಿವಕುಮಾರ್ ಅವರು ಯಾವುದೋ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಮಾತಾಡ್ಬೇಕಾದ್ರೆ ನಾನು ನೋಡ್ತಾ ಇದ್ದೆ. ಅವರೇ ಜನಕ್ಕೆ ಹೇಳ್ತಾರೆ ಹೆಣ್ಮಕ್ಳಿಗೆ ಸಿಕ್ತಲ್ವ ನಮ್ಮ, ನಾವು ಕೊಟ್ಟಿದ್ದೆಲ್ಲ 2000 ರೂಪಾಯಿ ಅಂತ. ಜನ ಅಲ್ಲಿ ಕೂತಿರ್ತಕ್ಕಂಥ ಜನ ಬಹುತೇಕ ಜನ ಅವ್ರ ಕಡೆಯವರೇ ಇರ್ತಾರೆ, ಕಾಂಗ್ರೆಸ್ನವರೇ ಇರ್ತಾರೆ. ಅವರೇ ಕುಗ್ಗೆ ಹೇಳ್ತಾರೆ ಬಂದಿಲ್ಲ, ನೀವು ಬಂದಿರೋ ಕೊಟ್ಟಿರ್ತಕ್ಕಂಥ ದುಡ್ಡು ಬಂದಿಲ್ಲ ಅಂತೇಳಿ. ಅಷ್ಟರ ಮಟ್ಟಿಗೆ ಅವರು ಆಡಳಿತ ಮಾಡ್ತಾ ಇರ್ತಕ್ಕಂಥ ವೈಖರಿ ಇದನ್ನೆಲ್ಲ ನೋಡಿದ್ರೆ ಜನಕ್ಕೆ ಬೇಸತ್ತು ಬಿಟ್ಟಿದ್ದಾರೆ. ಬಂದಿರತಕ್ಕಂಥ ಬರೀ 1.5 ವರ್ಷದಲ್ಲಿ ಅವ್ರಿಗೆ ಬಂದಿರತಕ್ಕಂಥ ಆ್ಯಂಟಿ ಇನ್ಕಂಬೆನ್ಸಿ ಏನಿದೆ ನನ್ನ ಪ್ರಕಾರ ಇದು ಯಾವುದೇ ಸರ್ಕಾರಕ್ಕೂ ಕೂಡ ಇರೋದಿಲ್ಲ. ಯೂಶ್ವಲಾಗಿ ಏನಾಗುತ್ತೆ, ಒಂದು ಹನಿಮೂನ್ ಪೀರಿಯಡ್ ಅಂತ ಇರುತ್ತೆ. ಯಾವುದೇ ಒಂದು ಸರ್ಕಾರ ಬಂದರೆ ಅವ್ರು ಏನೇ ತಪ್ಪುಗಳನ್ನ ಮಾಡಿದ್ರು ಸಹಿಸ್ಕೊಳ್ಳೋಂಥ ಇದನ್ನು ಕೊಟ್ಟಿರ್ತಕ್ಕಂಥದ್ದು ಜನಕ್ಕೆ ಇರುತ್ತೆ. ಸ್ವಲ್ಪ ದಿನ ಆಯ್ತಪ್ಪ ಇವಾಗ ಬಂದಿದ್ದಾರೆ ಸರ್ಕಾರ ಆಮೇಲೆ ಸರಿ ಮಾಡ್ತಾರೆ ಅಂತ. ಆದರೆ ಇವ್ರು ಒಂದೇ ವರ್ಷಕ್ಕೆ ಹಾಲೆ ಇವ್ರಿಗೆ ಜನವಿರೋಧಿ ಅಲೆ ಏನಿದೆ ಇವ್ರಿಗೆ ಎತ್ತಿ ಕಾಣಿಸ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇವತ್ತು ಈ ರಸ್ತೆನಲ್ಲಿ ಹೋಗಬೇಕಾದ್ರೆ ಸುತ್ತಮುತ್ತ ಇರ್ತಕ್ಕಂಥ ಯಾರ್ಯಾರು ಗ್ರಾಮಸ್ಥರಿರ್ಬೋದು ಇವರೆಲ್ಲ ಮಂಡ್ಯದಲ್ಲಿ ಇವತ್ತು ಎಲ್ಲ ಕಡೆಯಿಂದನೂ ಜನ ಬಂದು ನಮಗೆ ಬೆಂಬಲ ಸೂಚಿಸ್ತಾ ಇರ್ತಕ್ಕಂಥದ್ದು ಅವರೇಗವರೇ ಬನ್ನಿ ನೀರು ಕುಡೀರಿ ಇದನ್ನು ಮಾಡಿ ನಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಮಾತಾಡಿಸ್ತಿರ್ತಕ್ಕಂಥದ್ದು ನೋಡಿದ್ರೆ ನಮಗೆ ಈ ಮಾಡ್ತಾ ಇರ್ತಕ್ಕಂಥ ನಾವು ಪಾದಯಾತ್ರೆಗೆ ಸರಿಯಾದಂಥ ಒಂದು ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ಅನಿಸಿಕೆಗಳು ನನಗಾಗ್ತಾ ಇದೆ. ಎಸ್ ಸರ್, ಇನ್ನು CM ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು ನನಗೂ ಈ ಮೂಡ ಅದಕ್ಕೂ ಯಾವುದಕ್ಕೂ ಸಂಬಂಧ ಇಲ್ಲ ಅಂತಂದರೆ ನಾನು ಯಾವುದೇ ಕಾರಣಕ್ಕೂ ಇದರಲ್ಲಿ ನನ್ನ ಏನು ಇದರಲ್ಲಿ ಯಾವುದೇ ರೀತಿಯಾದಂತಹ ನನ್ನ ಏನು ನನ್ನ ಹಸ್ತಕ್ಷೇಪ ಏನೂ ಇಲ್ಲ ಇದರಲ್ಲಿ. ಸೊ ನನ್ನ ತಪ್ಪು ಏನೂ ಇಲ್ಲ. ಆ ನಿಟ್ಟಿನಲ್ಲಿ ನಾನು ಈಗ ಏನು ಜನಾಂದೋಲನ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಏನು ಮೈಸೂರಿನಲ್ಲಿ ನಿಮ್ಮ ಏನು BJP ಸರ್ಕಾರದ ವಿರುದ್ಧದ ಹಗರಣಗಳು ಏನಿದೆ ಅದನ್ನೆಲ್ಲ ಬಿಚ್ಚಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ.
ಅಲ್ಲ, ಅವ್ರ ಹಗರಣಗಳು ಯಾವ್ದಾದ್ರು ಆಗಿರ್ಲಿ ಆಡಳಿತದ ಚುಕ್ಕಾಣಿ ಇಟ್ಕೊಂಡಿರ್ತಕ್ಕಂಥದ್ದು ಅವರು. ಅವರು ಯಾವ್ದನ್ ಬೇಕಾದ್ರೂ ಚಿಡ್ಲಿ, ಅವ್ರ ಅದಕ್ಕೆ ಅವ್ರಿಗೆ ಸ್ವಾತಂತ್ರ್ಯನೂ ಇದೆ, ಅವ್ರಿಗೆ ಅಧಿಕಾರನೂ ಇದೆ. ಇಷ್ಟು ದಿನ ಏನು ಮಾಡ್ತಾ ಇದ್ರು, ಬಂದು ಇಷ್ಟು ವರ್ಷ ಆಯ್ತಲ್ಲ, ಒಂದೂವರೆ ವರ್ಷದ ಮೇಲಾಯ್ತು, ಇಷ್ಟು ದಿನ ನಮ್ಮ ಮೇಲೆ ಆರೋಪ ಮಾಡಿದ್ರಲ್ಲ, 40% ಅದು ಮಾಡಿದ್ರು ಇದು ಮಾಡಿದ್ರು ಅಂತೆಲ್ಲ ನಮ್ಮ ಮೇಲೆ ಸುಳ್ಳು ಆರೋಪ ಉಳ್ಳ ಹೇರಿಸ್ಬಿಟ್ಟು ಆಮೇಲೆ ಅವರೇ ಅಧಿಕಾರಕ್ಕೆ ಬಂದ್ರಲ್ಲ, ಬಂದಾಗಿದ್ದ ಯಾವ್ದ್ರ ಮೇಲೆ ನೀವು ತನಿಖೆ ಮಾಡಿದ್ದೀರಾ, ಯಾವ್ದನ್ನಾದ್ರೂ ಲಾಜಿಕಲ್ ಎಂಡಕ್ಕೆ ತಗೊಂಡೋಗ್ತೀರಾ, ಒಬ್ಬರನ್ನಾದ್ರೂ ಅದ್ರ ಮೇಲೆ ಯಾರಿಗಾದ್ರೂ FIR ಹಾಕಿದ್ದೀರಾ, ಅರೆಸ್ಟ್ ಮಾಡಿದ್ದೀರಾ? ಏನೂ ಮಾಡಿಲ್ಲ, ಬರೀ ಅವ್ರ ಮಾತಿಗೆ ಸೀಮಿತ ಆಗಿದೆ ಹೊರತು ಅವರು ಇದನ್ನೆಲ್ಲವನ್ನ ಪೊಲಿಟಿಸೈಸ್ ಮಾಡ್ತಾ ಇದಾರೆ ಹೊರತು ಇನ್ನೇನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಹಿಂದೆ ನಿಮ್ಮ ಸರ್ಕಾರವನ್ನ 40% ಏನು ಕಮಿಷನ್ ಸರ್ಕಾರ, ಹಾಗೇನೆ PCM ಅಂತ ಹೇಳ್ತಾ ಇದ್ರು, ಈಗ ಕಾಂಗ್ರೆಸ್ ಸರ್ಕಾರವನ್ನ ತಾವ್ ಎಷ್ಟು ಪರ್ಸೆಂಟ್ ಸರ್ಕಾರ ಅಂತೀರಾ, ಏನ್ ಹೇಳ್ತೀರಾ? ಅವ್ರದ್ದು ಇದು 110% ಇರ್ಬೋದು ಅಂತ ಕಾಣುತ್ತೆ. ಯಾಕೆ ಅಂತಂದ್ರೆ ಜನರ ದುಡ್ಡನ್ನ ಲೂಟಿ ಹೊಡೆದು ಏನೇನು ಅವರು ಬೆಲೆಗಳನ್ನ ಯಾವ್ದೇ ಅದ್ರ ಮೇಲೆ ತೆರಿಗೆ ಹಾಕಕ್ ಅವ್ರಿಗೆ ಸೀಮಿತ, ಅವ್ರಿಗೆ ಸೀಮಿತವಾದಂತ ಅವ್ರಿಗೆ ಅಧಿಕಾರ ಇದೆ. ಯಾಕೆಂದ್ರೆ ತೆರಿಗೆ ಹಾಕುವಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಹಾಕುತ್ತೆ. ಕೆಲವೊಂದು ವಿಷಯದಲ್ಲಿ ರಾಜ್ಯ ಸರ್ಕಾರ ಮಾತ್ರ ತೆರಿಗೆ ಹಾಕುವಾಗಬಹುದು, ಅಂದ್ರೆ ಪೆಟ್ರೋಲ್ ಮೇಲೆ ಅಥವಾ ಅಬಕಾರಿನಲ್ಲಿ ಮತ್ತೆ ಸ್ಟ್ಯಾಂಪ್ ಡ್ಯೂಟಿನಲ್ಲಿ ಇಂಥದ್ದು ಕೆಲವೊಂದು ವಿಷಯದಲ್ಲಿ ಸ್ಟೇಟ್ ಮಾತ್ರ ತೆರಿಗೆಯನ್ನ ಜಾಸ್ತಿ ಮಾಡ್ತಕ್ಕಂಥ ಹಕ್ಕು ಇರತಕ್ಕಂಥದ್ದು. ಅವೆಲ್ಲದರಲ್ಲೂ ಕೂಡ ಅವರು ಇಮಿಡಿಯೇಟ್ ಆಗಿ ಜಾಸ್ತಿ ಮಾಡೋದು, ಒಂದು ಜೇಬಲ್ಲಿ ಕಿತ್ಕೊಂಡು ಇನ್ನೊಂದು ಜೇಬಲ್ಲಿ ಚಿಲ್ಲರೆ ಕಾಸು ಆಗ್ತಾ ಇರತಕ್ಕಂಥ ಈ ಒಂದು ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಆಡಳಿತ ನಡೆಸ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆ ದುಡ್ಡನ್ನು ಕೂಡ ಹೊಡ್ತಿ ಅದ್ರ ಮೇಲೆ ಯಾವುದೇ ಒಂದು ಶಾಸಕರಿಗೆ ಅನುದಾನವನ್ನು ಕೊಡದೆ ಯಾವುದೇ ಒಂದೇ ಒಂದು ಈ ಕ್ಷೇತ್ರಕ್ಕೂ ಕೂಡ ಅನುದಾನಗಳನ್ನು ಬಿಡುಗಡೆ ಮಾಡ್ದೇನೆ, ಏನು ಅಭಿವೃದ್ಧಿ ಮಾಡ್ದೇನೆ ಹೋಗ್ತಾ ಇರತಕ್ಕಂಥ ಅದರ ಸರ್ಕಾರ ಇದ್ರೆ ಇವ್ರದೇ. ಈಗ ಏನು ತಮ್ಮ ಪಾದಯಾತ್ರೆ ಮೂಲಕ ಏನ್ ಎಫೆಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ ನಿಮಗೆ, ಏನ್ ಆಗ್ಬೋದು ಅಂತ ಅನ್ಸುತ್ತೆ? ರಾಜ್ಯ ಸರ್ಕಾರಕ್ಕೆ ಏನಾದ್ರು ಇದರ ಬಿಸಿ ಮುಟ್ಟಬಹುದಾ? ಅಲ್ಲ, ಬಿಸಿ ಮುಟ್ಟಿದೆ. ಇಲ್ಲ ಅಂತಂದ್ರೆ ನೀವು ಸಿದ್ದರಾಮಯ್ಯನವರ ಬಾಡಿ ಲ್ಯಾಂಗ್ವೇಜ್ ಅನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಅವರು ಏನಾದ್ರೂ ಉತ್ತರ ಕೊಡಬೇಕು ಅಂತಿದ್ರೆ ವಿಧಾನಸಭೆಯಲ್ಲೇ ಉತ್ತರ ಕೊಡುವುದಿತ್ತು. ಇದಕ್ಕೊಂದು ಟೈಮ್ ಕೊಟ್ಟಿದ್ರೆ ನಾವೇನ್ ಕೇಳಿದ್ವಿ, ನಮ್ಮ ಶಾಸಕರು ಏನ್ ಕೇಳಿದ್ರು, ವಿಧಾನಸಭೆಯಲ್ಲಿ ಇದ್ರಿಗೆ ಚರ್ಚೆಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ವಿ ಅಷ್ಟೇ. ಅದು ಚರ್ಚೆಗೆ ಅವಕಾಶ ಮಾಡಿಕೊಟ್ಬಿಟ್ಟಿದ್ರೆ ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ವಲ್ಲ, ನಾವು ಇಲ್ಲಿ ನಡ್ಕೊಂಡು ಹೋಗೋ ಅವಶ್ಯಕತೆನೇ ಬರ್ತಾ ಇರಲಿಲ್ಲ. ಅಲ್ಲೇ ಚರ್ಚೆಗೆ ನಾವು ಸೀಮಿತವಾಗಿ ನಾವು ಕೇಳ್ತಿದ್ವಿ, ಅಲ್ಲೇ ಉತ್ತರ ಕೊಡ್ಬೋದಿತ್ತು. ಅದ್ರ ಬದಲು ಚರ್ಚೆಗೆ ಅವಕಾಶ ಕೊಡ್ದೇನೆ ಇವರೇ ಕೂತ್ಕೊಂಡು ಸ್ವತಃ CM ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡೋವೆ, ನನ್ನದು ಕಳ್ಳ ಅಲ್ಲ ನನ್ನ ಕಳ್ಳ ಅಲ್ಲ ಅಂತ ಹೇಳೋವಂಥದ್ದು ಯಾವ್ದನ್ನ ನೋಡಿದ್ದೀರಾ? ಆ ರೀತಿ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರಲ್ಲೇ ಗೊತ್ತಾಗುತ್ತೆ ಈಗ ಹೆಗ್ಲುಮುಟ್ಟು ನೋಡ್ಕೊಳೋರು ಯಾರು ಅಂತ. ಸೊ ಹಾಗಾಗಿ ಇವರು ಏನೇ ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಸತ್ಯಮೇವ ಜಯತೆ, ಒಂದಲ್ಲ ಒಂದು ದಿನ ಸತ್ಯ ಹೊರಗಡೆ ಬರಲೇಬೇಕು, ಉಪ್ಪದಿಂದ ನೀರು ಕುಡಿಲೇಬೇಕು, ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರು ಶಿಕ್ಷೆ ಅನುಭವಿಸ್ತಾರೆ. ಓಕೆ, ತಾವೇನು ಪಾದಯಾತ್ರೆ ಮಾಡ್ತಾ ಇದ್ದೀರಾ ಸಾಕಷ್ಟು ಶ್ರಮ ವಹಿಸಿ 5ನೇ ದಿನದ ಪಾದಯಾತ್ರೆ, ಆದ್ರೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂತದ್ದು ಏನ್ ನಮ್ ಸರ್ಕಾರ ಅಷ್ಟು ಸುಲಭವಾಗಿ ಬೆಳ್ಸೋಕ್ ಆಗಲ್ಲ, ನಮ್ದು ಸ್ಥಿರವಾದ ಸರ್ಕಾರ ಬಿದ್ದ ತಕ್ಷಣ ಒಡೆದೋಗೋಕೆ ಏನ್ ನಮ್ ಮಡಕೇನ ಇದು ರಾಜ್ಯ ಸರ್ಕಾರ. ಸೊ ಯಾವ್ದೇ ಕಾರಣಕ್ಕೂ ನಿಮ್ಮ ಹತ್ರ ಈ ಸರ್ಕಾರವನ್ನ ಬೀಳ್ಸೋಕ್ ಆಗಲ್ಲ, ಮೈಸೂರೇನು ಡೆಲ್ಲಿವರೆಗೆ ಬೇಕಾದ್ರೆ ಪಾದಯಾತ್ರೆ ಮಾಡಿ ಅಂತ ಹೇಳ್ತಿದ್ರೆ. ನಾವು ಸರ್ಕಾರ ಬೀಳ್ಸೋದಕ್ಕೆ ಪಾದಯಾತ್ರೆ ಮಾಡ್ತಾ ಇಲ್ಲ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಯಾರು ಜನರನ್ನ ಲೂಟಿಯನ್ನ ಹೊಡೆದಿರ್ತಕ್ಕಂಥದ್ದು, ಯಾರು ಬಡವರ ದಲಿತರ ದೀನರ ಯಾರು ಗಿರಿಜನರು ಹರಿಜನರಿಗೋಸ್ಕರ ಮೀಸಲಾಗಿ ಇಟ್ಟಿರ್ತಕ್ಕಂಥ ಒಂದು ಹಣವನ್ನು ಇವ್ರಿಗೆ ಇಷ್ಟ ಬಂದಂಗೆ ಅವ್ರಿಗೆ ಯಾರ್ಯಾರಿಗೆ ಬೇಕೋ ಅವ್ರಿಗೆ ನಮ್ಮ ಅದನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿ ಅದನ್ನು ನುಂಗಿ ನೀರು ಕುಡ್ದಿರ್ತಕ್ಕಂಥ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಯಾರ್ಯಾರಿದ್ದಾರೆ ಅವರಿಗೆ ತಕ್ಕ ಶಾಸ್ತಿ ಆಗಬೇಕು, ಅಂಥವ್ರಿಗೆ ಶಿಕ್ಷೆ ಆಗಬೇಕು. ಆ ಕಾರಣಕ್ಕೋಸ್ಕರ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಸರ್ಕಾರ ಬೀಳೋದು ಬಿಡೋದು ನಮ್ಮ ಕೈಯಲ್ಲಿಲ್ಲ, ಅವ್ರಾಗ ಅವರೇ ಬೀಳ್ಸಿದ್ರೆ ಬೀಳ್ತಾರೆ. ಅವ್ರಿಗೆ ಕುರ್ಚಿ ಒಬ್ಬರು ಒಬ್ರಿಗೆ ಎಳೆಯೋದಕ್ಕೆ ನೋಡ್ತಾ ಇದಾರಲ್ಲ, ನಾನು CM ಆಗಬೇಕು, ನಾನು CM ಆಗಬೇಕು, ಇಂಥವ್ರು CM ಆಗಬೇಕು, ಅಂಥವ್ರು ಆಗಬೇಕು, ಇವ್ರು ಇಷ್ಟು ದಿನ ಇರಬೇಕು ಅಂತೇಳಿ ನಾವು ಮಾತಾಡ್ತಾ ಇಲ್ಲ, ಅವ್ರದೇ ಪಕ್ಷದವರೇ. ಹಾಗಿದ್ರೆ ನಿರೀಕ್ಷೆ ಇಲ್ವಾ ಏನು CM ರಾಜೀನಾಮೆ ಕೊಡೋದು, ಹಾಗೇನೆ ರಾಜ್ಯ ಸರ್ಕಾರ ಪತನವಾಗೋದು? ಅಲ್ಲ, CM ಅವರು ಭಾಳ ಎಮ್ಮೆ ಚರ್ಮ ಆಗ್ಬಿಟ್ಟಿದೆ. ಅವ್ರು ಏನು ಹೇಳಿದ್ರು ನಾನು ಆಗಲೇ ಹೇಳಿದೆ, ಅವ್ರು ಏನು ಹೇಳಿದ್ರು ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಕಾನೂನಾತ್ಮಕವಾಗಿ ಏನೇನು ಆಗಬೇಕೋ ಅದು ಆಗೋವಂಥದ್ದು ಆಗೇ ಆಗುತ್ತೆ, ಇವತ್ತಲ್ದೇ ನಾಳೆ ಆಗುತ್ತೆ. ಇದು ಆಗಲೇ ಸನ್ಮಾನ್ಯ ನಮ್ಮ ಗೌರವಾನ್ವಿತ ರಾಜ್ಯಪಾಲರ ಕಚೇರಿಗೂ ಕೂಡ ಇದು ಒಂದು ದೂರು ಆಗಲೇ ಹೋಗಿರ್ತಕ್ಕಂಥದ್ದು. ಅವ್ರು ಏನು ಕ್ರಮ ಕೈಗೊಳ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ, ಕಾದು ನೋಡಬೇಕು. ಅದು ಅದರದೇ ಆದಂಥ ತಿರುವುಗಳನ್ನು ತಗೊಂಡೋಗ್ತದೆ ಅಂತಂದು ಕಾನೂನಿನ
ಪ್ರಕ್ರಿಯೆ ಹೇಗೆ ಇರುತ್ತೋ ಅದ್ರ ತರ ಆಗೋಗುತ್ತೆ. ಬಟ್ ಅನುಮತಿ ಸಿಗ್ಬೋದಾಗಿದ್ರೆ ಅಲ್ಲ, ನಮಗೆ ಅದು ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಅದು ಅವರ ಡಿಸ್ಕ್ರಿಪ್ಷನ್ಗೆ ಬಿಟ್ಟಿರ್ತಕ್ಕಂಥದ್ದು. ಅವ್ರ ಕಾನೂನಲ್ಲಿ ಏನ್ ಕರೆಕ್ಟ್ ಅನ್ಸುತ್ತೋ ಅದನ್ನ ಮಾಡ್ಕೊಂಡು ಹೋಗ್ತಾರೆ. ನಮಗೆ ಜನಾಂದೋಲನ ಆಗ್ಬೇಕು, ಜನಕ್ಕೆ ತಿಳಿಸ್ಬೇಕು ಇವ್ರು ಮಾಡಿರ್ತಕ್ಕಂಥ ಅನ್ಯಾಯ ಏನಾಗಿದೆ ಅದಕ್ಕೆ ಜನಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನ ನಾವು ವಿರೋಧ ಪಕ್ಷವಾಗಿ ನಮಗೆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನ ನಾವೆಲ್ಲರೂ ಮಾಡ್ತಾ ಇದೀವಿ, ನಿರ್ವಹಿಸ್ತಾ ಇದೀವಿ. ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೇವೆ. ವಿರೋಧ ಪಕ್ಷವಾಗಿ ಏನೋ ಜನಕ್ಕೆ ಸಂದೇಶವನ್ನು ಮುಟ್ಟಿಸ್ಬೇಕು, ಅದನ್ನು ಮುಟ್ಟಿಸ್ತಾ ಇದ್ದೇವೆ. ಸೊ ಮುಂದಿನದ್ದು ಕಾನೂನು ಪ್ರಕಾರವಾದಂತಹ ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದು. ಸೊ ಇದಿಷ್ಟು ಏನು ಸಪ್ತಗಿರಿ ಗೌಡರ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಾಯಲ್ ಐಗೋಡ್, ಕರ್ನಾಟಕ ಟಿವಿ, ಮಂಡ್ಯ. ಎಸ್ ವೀಕ್ಷಕರೇ, ಬಿಜೆಪಿ ಹಾಗೂ JDSನ 5ನೇ ದಿನದ ಪಾದಯಾತ್ರೆ ಮೈಸೂರು ಚಲೋ. ನನ್ನ ಜೊತೆ ಈ ಬಗ್ಗೆ ಮಾತಾಡೋಕೆ ಈಗಾಗಲೇ ಏನು ಕೊರಟಗೆರೆಯ ಮಾಜಿ ಶಾಸಕರಾದಂತಹ ಸುಧಾಕರ್ ಲಾಲ್ ಅವರು ಇದ್ದಾರೆ. ಸರ್ ನಮಸ್ತೆ. ಈ ಒಂದು ಪಾದಯಾತ್ರೆಯಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಾ, ಸಾಕಷ್ಟು ಏನು ಜೋಶಿಂದ ಹೆಜ್ಜೆ ಹಾಕ್ತಾ ಇದ್ದೀರಾ ಅಂತ ಅನಿಸ್ತಿದೆ ನನಗೆ. ಈ ಚೈತನ್ಯಕ್ಕೆ ಕಾರಣ ಏನು ಸರ್, ಹಾಗೆಯೇ ಸರ್ಕಾರದ ಏನು ಹಗರಣಗಳ ಕುರಿತು ಏನು ಹೇಳಕ್ಕೆ ಬಯಸ್ತೀರಾ? ಈಗ ನಮ್ಮ JDS ಪಕ್ಷ ಮತ್ತು BJP ಪಕ್ಷ ಎರಡೂ ಪಕ್ಷದ ಮುಖಂಡರುಗಳಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣನವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು, BJPಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರರವರು, ಮತ್ತು ನಮ್ಮ ಪಕ್ಷದ ಯುವ ಅಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು, ಮತ್ತು ಎಲ್ಲ ಮುಖಂಡರುಗಳು ಇವತ್ತೇನೊಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅದರಂತೆ ಇವತ್ತು ಈ ಪಾದಯಾತ್ರೆಯನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ನಾಯಕರ ತೀರ್ಮಾನ ಏನಿದೆ ಅದನ್ನು ನಾವೆಲ್ಲರೂ ಸ್ವಾಗತಿಸ್ತೇವೆ. ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಏನು ಸರ್ಕಾರದ ಭ್ರಷ್ಟಾಚಾರವನ್ನು ಖಂಡಿಸಿ ಇವತ್ತು ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ಕೂಡ ಇದಕ್ಕೆ ಅಭೂತಪೂರ್ವವಾಗಿರ್ತಕ್ಕಂಥ ಏನು ಬೆಂಬಲ ಇವತ್ತು ತಾವು ಕಾಣ್ತಾ ಇದ್ದೀರಿ. ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ಈ ಒಂದು ಸಂದರ್ಭದಲ್ಲಿ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ, ಮತ್ತು ಸರ್ಕಾರದ ವಿರುದ್ಧವಾಗಿ ಈ ಪಾದಯಾತ್ರೆಯನ್ನ ಮಾಡ್ತಿರ್ತಕ್ಕಂಥ ಪಾದಯಾತ್ರೆ ಅಂತೂ ಮಾಡ್ತಾ ಇದ್ದಾರೆ ಸರ್. ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಏನು ಸಂದೇಶ ರವಾನೆ ಆಗಬೇಕಿತ್ತು ಅದು ಆಯಿತು ಅಂತ ಅನ್ಸುತ್ತೆ ತಮಗೆ. ಯಾಕೆಂದರೆ ಅವರು ಎಲ್ಲೋ ಒಂದು ಕಡೆ ಒಪ್ಕೊಳ್ಳೋದನ್ನು ಕೂಡ ರೆಡಿ ಇಲ್ಲ, ಅಥವಾ ಏನು ತಾವು ತಪ್ಪು ಮಾಡಿಲ್ಲ ಅನ್ನುವಂಥದ್ದನ್ನು ಏನು ಸಮರ್ಥನೆ ಮಾಡ್ಕೊತಾ ಇರುವಂಥದ್ದು ಶಾಸಕರುಗಳಿರ್ಬೋದು, ನಾಯಕರುಗಳಿರ್ಬೋದು. ಸಿದ್ದರಾಮಯ್ಯನವ್ರದ್ದು ಯಾವುದೇ ತಪ್ಪಿಲ್ಲ ಇದರಲ್ಲಿ, ಯಾವುದೇ ಪುರಾವೆಗಳಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಮೂಢ ಹಗರಣದಲ್ಲಿ ಏನು ಹೇಳ್ತೀರಾ? ಅಂದರೆ ಈಗ ಏನಾಗ್ತದೆ, ಒಂದು ಪ್ರತಿಪಕ್ಷವಾಗಿ ನಮ್ಮ ಜವಾಬ್ದಾರಿ, ನಮ್ಮ ಒಂದು ಕೆಲಸವನ್ನು ಏನಿದೆ ಅದನ್ನು ಭಾಳ ಅಚ್ಚುಕಟ್ಟಾಗಿ ನಾವು ಮಾಡ್ತಾ ಇದ್ದೇವೆ. ಪ್ರತಿಪಕ್ಷವಾಗಿ ನಾವು ಈ ಒಂದು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕಾಗಿತ್ತು, ಆ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ. ಬಹುಶಃ ನಾಡದ್ದು ಒಂದು ದೊಡ್ಡ ಸಭೆಯನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಮೈಸೂರಿನಲ್ಲಿ. ಬಹುಶಃ ಅಲ್ಲಿ ನಮ್ಮ ಉಭಯ ಪಕ್ಷಗಳ ನಾಯಕರುಗಳು ಸಂದೇಶವನ್ನು ಕೊಡೋರಿದ್ದಾರೆ. ಎಸ್ ಸರ್, ಟ್ರೆಂಡ್ ಸೆಟ್ ಆಗಿಬಿಟ್ಟಿದೆ ಈಗ BJP ಹಾಗೂ JDSನ ಪಾದಯಾತ್ರೆ ವರ್ಸಸ್ ಕಾಂಗ್ರೆಸ್ನ ಜನಾಂದೋಲನ ಕಾರ್ಯಕ್ರಮ. ನಿಮಗಿಂತ ಒಂದಿನ ಮುಂಚೆ ಅವರು ತಲುಪ್ತಾ ಇದ್ದಾರಲ್ಲಿ, ಏನು ಹೇಳ್ತೀರಾ? ಅಲ್ಲ, ಸಹಜವಾಗಿ ಆಯಾ ಪಕ್ಷದವರು ಅವರವರ ಕಾರ್ಯಕ್ರಮಗಳನ್ನು ಹಮ್ಕೋಬೇಕು, ಆ ರೀತಿ ಅವ್ರು ಹಮ್ಕೊಳ್ತಿದ್ದಾರೆ, ನಮ್ಮ ಕಾರ್ಯಕ್ರಮ ನಾವು ಹಮ್ಕೊಳ್ತಾ ಇದ್ದೇವೆ. ರಾಜ್ಯ ಸರ್ಕಾರ, ಈಗ ಅಸ್ತಿತ್ವದಲ್ಲಿರುವ ಸರ್ಕಾರ, ಅವರು ಪಾದಯಾತ್ರೆ ಮಾಡಿದ್ರು ಪರವಾಗಿಲ್ವಾ, ಅಂದರೆ ಏನು ಜನಾಂದೋಲನ ಮಾಡಿದ್ರು ಪರವಾಗಿಲ್ವಾ? ಅಲ್ಲ, ಈಗ ನೋಡಿ, ಒಂದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ, ನಾವು ವಿರೋಧ ಪಕ್ಷವಾಗಿ ನಾವೇನು ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೇವೆ, ಅವರು ತಮ್ಮನ್ನು ಸಮರ್ಥಿಸ್ಕೊಳ್ಳೋದಕ್ಕಾಗಿ ಅವರು ಜನಾಂದೋಲನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಅಲ್ಲಲ್ಲ, ಅದಿದ್ದೆ ಅದು ಯಾರೇ ಆದರೂ ಕೂಡ ಅವರವರ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಮುಕ್ತವಾಗಿ ಹೇಳ್ಬೋದು. ಅದನ್ನು ಅವ್ರು ಮಾಡ್ತಾ ಇದ್ರೆ ನಾವು ಫೈನಲ್ ಆಗಿ ಕಾನೂನು ಏನು ಹೇಳ್ತದೆ, ಕಾನೂನು ಏನು ಹೇಳ್ತದೆ ಅದಕ್ಕೆಲ್ಲರೂ ತಲೆಬಾಗಬೇಕಾಗ್ತದೆ. ಚೆನ್ನಾಗಿದ್ರೆ, ಯಾಕೆಂದ್ರೆ ಅವ್ರಿಗೆ ಒಂದು ಅವಕಾಶ, ಯಾರು ಯಾರ್ದು ಸರಿ ಯಾರ್ದು ತಪ್ಪು ಅನ್ನುವಂಥದ್ದು ಜನಾಭಿಪ್ರಾಯನೂ ಆಗಿರುತ್ತೆ. ಸರ್, ಈಗ ಒಟ್ಟಾರೆಯಾಗಿ ಏನು ಈ ಮೂಢ ಹಗರಣದಲ್ಲಿ ಹಿಂದೆ ಏನು ಈ ಮೂಢ ಹಗರಣದಲ್ಲಿ ಸೈಟ್ ಹಂಚಿಕೆ ಆದಾಗ, ಏನು ನಿವೇಶನ ಹಂಚಿಕೆ ಆದಾಗ BJP ಅಧಿಕಾರದಲ್ಲಿತ್ತು. ಸೊ BJP ಅಧಿಕಾರದಲ್ಲಿ ಇದ್ದ ಕಾರಣ ಹಾಗೆಯೇ ಮೂಡ ಅಧ್ಯಕ್ಷರು ಕೂಡ BJP ಅವರೇ ಇದ್ದರು. ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಇದು ಇದ್ರ ರೂವಾರಿಗಳು BJP ಅವರೇ ಆಗ್ತಾರೆ, ಸಿದ್ದರಾಮಯ್ಯನವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಮಾತುಗಳನ್ನು ಈಗ ಆಡ್ತಾರಂಥದ್ದು. ಅಲ್ಲ, ಈಗ ನಾವು ಯಾರೂ ಕೂಡ ಅದ್ರ ಬಗ್ಗೆ ಏನೇ ಮಾತಾಡಿದ್ರು ಅದು ಅಧಿಕೃತವಾಗಿ ಇರೋದಿಲ್ಲ. ಓಕೆ, ಏನೇ ಇದ್ರೂ ಕೂಡ ಏನು ತೀರ್ಮಾನ, ಕಾನೂನು ರೀತಿ ಏನು ತೀರ್ಮಾನ ಆಗ್ತದೆ ಅದಷ್ಟೇ ಫೈನಲ್ ಆಗಿರ್ತಕ್ಕಂಥದ್ದು.